ಶುಭ ದಿನ ಎಲ್ರಿಗೂ. ಇವತ್ತು ನಮ್ಮ ಕಡೆ ದಿನ, ಇವತ್ತು ನಮ್ಮ ಕಡೆ ಬೆಳಿಗ್ಗೆನೆ ಮಳೆ ಶುರು ಆಗಿದೆ. ಇವತ್ತು ನಾನು ಹೇಳೋಕ್ಕಿಂತ ಮೊದಲೇ ನಮ್ಮ ಅತ್ತಿಗೆಯವರು ಎದ್ದಿದ್ದಾರೆ. ಎದ್ದು ಬೆಂಕಿ ಎಲ್ಲ ಮಾಡಿದ್ರು ಒಲೆಗೆ. ಮತ್ತೆ ನಾನು ಎದ್ದು ತಿಂಡಿ ನಿನ್ನೆ ಮಾಡಿದ್ದಲ್ಲ, ಹಾಗಾಗಿ ನಿದ್ದೆ ಆಯಿತು. ಬೆಳಿಗ್ಗೆ ಎದ್ದು ನುಗ್ಗೆ ಸೊಪ್ಪು ಸಾರೆಲ್ಲ ಮಾಡಿ ಇವತ್ತು ಅತ್ತಿಗೆ ಎದ್ದು ನುಗ್ಗೆ ಸೊಪ್ಪು, ಎರಡನೇ ಅತ್ತಿಗೆ ಎದ್ದು ನುಗ್ಗೆ ಸೊಪ್ಪು ಸಾರು. ಅವ್ರದ್ದು ಚಂದ್ರುಳ್ಳಿ ಇವತ್ತು, ಇವ್ರದ್ದು ನುಗ್ಗೆ ಸೊಪ್ಪು ಸಾರು ಸಾರಲ್ಲ ಮಲ್ಯ. ಇವರು ಇಲ್ಲಿಗೆ ಬಂದ್ರೆ ಚಿಕನ್ ತಿಂತಾರೋ ಎಲ್ಲ ಗೊತ್ತಿಲ್ಲ, ಆದ್ರೆ ನುಗ್ಗೆ ಸೊಪ್ಪು ಅಂತೂ ತಗೊಂಡು ಹೋಗ್ತಾರೆ. ಸಾಂಬಾರು ಮಾಡಿ ಅದನ್ನು ಸ್ವಲ್ಪ ತಗೊಂಡೋಗ್ತಾರೆ, ಅಷ್ಟು ಇಷ್ಟ ಇವರಿಗೆಲ್ಲ. ಇವತ್ತು ಬೇಗ ಆಯ್ತು ಕೆಲಸ ಎಲ್ಲ, ಇವರಿದ್ರಲ್ಲ 8:30ಗೆ ಅಡಿಗೆ ಅನ್ನ ಸಾರು ತಿಂಡಿ ಎಲ್ಲ ರೆಡಿ. ಮತ್ತೆ ವಿಶೇಷ ಅತ್ತಿಗೆ? ಅದೇ ವಿಶೇಷ. ಇವತ್ತು ಟೀ ಎಲ್ಲ ಆಯ್ತು, ಇನ್ನು ನಂದ ಆಗ್ಬೇಕಷ್ಟೇ. ನಮ್ದು ಕಣ್ಣ ಚಾ ಯಾವ ತಿಪ್ಪಿ. ಒಂದು ತಟ್ಟೆದ್ದು ಹಲಸಿನ ಗಟ್ಟಿ ಕಾಯಿಯಾಗಿ ಈಗ ಇನ್ನೊಂದು ತಟ್ಟೆದ್ದು ಚಂದಾಗಿದೆಯಂತೆ ಅತ್ತಿಗೆ ಹೇಳಿದ್ರು. ದೊಡ್ಡ ಅತ್ತಿಗೆ ಅವ್ರು ಗುಡಿಸ್ತಿದ್ದಾರೆ ಹೊರಗಡೆ, ನೋಡುವ ನಿಲ್ಲಿ. ಹನಿ ಎಂಚಾಡ್ತೀನ ಅಂತೆ ಶೋಕಾಚ ಪಂಜಾಬಿದ ಒಂಥರ ಇದು ಕೊಬ್ಬರಿ ಬರ್ಫಿ ಉಂಟಲ್ಲ ಆ ಥರ ಆಗಿದೆ. ತುಂಬ ಸಣ್ಣ ಕಡಿಬಾರ್ದು ಆಗ ಚಂದ ಆಗುತ್ತೆ, ಫುಲ್ ನೈಸ್ ಆಗಿ ಕಡಿದ್ರೆ ಮಾತ್ರ ಚಂದ ಆಗಲ್ಲ. ತುಪ್ಪ ಹನಿ ಫಸ್ಟ್ ಟೈಮ್ ರಜೆಯಲ್ಲಿ ಬೇಗ ಎದ್ದಿದ್ದು ಅತ್ತ. ಹನಿ ಅಳಿನಿ ಎಳಕ್ಕಿನ ಬೇಗ ಅಂದಿನ 10 ಗಂಟೆ. ಅತ್ತಿಗೆಯವರ ಜೊತೆ ನಾವು ಹೊರಟ್ವಿ. ಏನಿಲ್ಲ, ನಮಗೆ ಪುತ್ತೂರು ಹೋಗೋಕ್ಕಿದೆ. ಅಂದರೆ ನನ್ನ ಮಗಳಿಗೆ ಕೆಲವೆಲ್ಲ ಸ್ಟೇಷ್ನರಿಲಿ ಪೌಚು ಮತ್ತು ಸ್ಕೂಲ್ಗೆ ಏನೆಲ್ಲ ತಗೊಳಕ್ಕಿದೆಯಂತೆ ಏನೆಲ್ಲ ಅಂತ ನನಗೂ ಗೊತ್ತಿಲ್ಲ, ಇನ್ನು ಅಲ್ಲಿ ಹೋದ್ಮೇಲೆ ಗೊತ್ತಾಗಬೇಕಷ್ಟೇ. ಅದಕ್ಕೆ ನಾವು ಹೋಗ್ತಾ ಇದ್ದೀವಿ. ಒಬ್ಬರು ಇಬ್ಬರು ಅತ್ತಿಗೆನೂ ಪುತ್ತೂರಲ್ಲಿ ಇಳ್ತಾರೆ, ಒಬ್ಬರು ಅತ್ತಿಗೆ ಬೆಳ್ತಂಗಡಿಯಲ್ಲಿ ಹೋಗೋಕ್ಕೆ, ಅವರು ಪುತ್ತೂರು ಇಳಿದು ಬೆಳ್ತಂಗಡಿ ಹೋಗ್ತಾರೆ, ಮತ್ತೊಬ್ಬರು ಅತ್ತಿಗೆ ಮನೆ ಪುತ್ತೂರಲ್ಲೇ. ನೋಡಬೇಕು, ಆದರೆ ಹೋಗೋದಿಲ್ಲ, ಆದರೆ ಇಲ್ಲ. ಇಬ್ಬರು ಹೊರಟಾಯ್ತು, ಇನ್ನು ಅಂಗಡಿಯಲ್ಲಿ ಎಷ್ಟು ಪೊಡಿ ಪೊಡಿ ಆಗ್ತದೆ ನೋಡಬೇಕು, ಅಪ್ಪನ ದುಡ್ಡು ಎಷ್ಟು ಖಾಲಿ ಮಾಡ್ತಾರೆ ನೋಡಬೇಕು. ತೂಪೆ ಬೊಕ್ಕ ಅಲ್ಲ ಕೃಷ್ಣ, ಕೃಷ್ಣನಿಗೆ ಎಂತ ತಗೊಳ್ಳಿಕ್ಕುಂಟು, ಕೃಷ್ಣನಿಗೆ ಎಂತ ತಗೊಳ್ಳಿಕ್ಕುಂಟು. ಅಷ್ಟು ಮಳೆ ಬಂದಿದೆ, ಫ್ಯಾನ್ ಹಾಕ್ಲಿಲ್ಲ ಅಂದರೆ ನಿಲ್ಲಿಕ್ಕೆ ಆಗಲ್ಲ ಅಷ್ಟು ನೋಡಿ ಶೆಕೆ. ದಾದ ಎಂತ ಅಂಗಡಿ, ಅವಳ ಅಂಗಡಿ ನೋಡು, ಅಷ್ಟು ಬೇಗ ಗೂಗಲಲ್ಲಿ ಹುಡುಕಿ ಕೂಡ ಆಯಿತು. ಅದು ಅದರಲ್ಲಿ ಸಿಗ್ತದೆ, ಹೋಗುವಾಗ ಸಿಗುದಿಲ್ಲ. ಸಿಗ್ತದೆ, ಹೌದು ಸಿಗ್ತದೆ, ಸಿಗ್ಲಿಲ್ಲ ಅಂದರೆ ಓಕೆ ಹೋಗುವ ಬನ್ನಿ. 11 ಗಂಟೆ ಅಷ್ಟೊತ್ತಿಗೆ ನಾವೆಲ್ಲ ಹೊರಟ್ವಿ. ಅತ್ತೆಗೆ ಸ್ವಲ್ಪ ಬೇಜಾರಾಯಿತು, ಅದೆಷ್ಟಾದರೂ ಮಕ್ಕಳು ಬಂದು ಹೋಗುವಾಗ ಬೇಜಾರಾಗೋದು ಸಹಜ ಅಲ್ಲ ಎಲ್ರಿಗೂ. ಹಾಗಾಗಿ ಮನೆ ತುಂಬ ಜನ ಇದ್ದರೆ ಖುಷಿಯಾಗಿರ್ತಾರೆ ಸ್ವಲ್ಪ ಏಜ್ ಆದವರೆಲ್ಲ. ಹಾಗೆ ನಾವು ಅತ್ತಿಗೆಯವರನ್ನೆಲ್ಲ ಬಿಟ್ಟು ಫಸ್ಟಿಗೆ ನಾವು GL ಮಾಲ್ಗೆ ಬಂದ್ವಿ. ಅಲ್ಲಿ ಫಸ್ಟ್ ನಾವು ಈಸಿ ಬೈಗೆ ಹೋದ್ವಿ, ಯಾಕಂದರೆ ಅಲ್ಲಿ ಆಫರ್ ಇರುತ್ತೆ ಅಂತ ಹೋಗಿದ್ದು ನಾನು. ಬಟ್ ಅಲ್ಲಿ ಆಫರ್ ಇರಲಿಲ್ಲ, June 15ರಿಂದ ಸ್ಟಾರ್ಟ್ ಅಂತ ಹೇಳಿದರು. ಕೃಷ್ಣನ್ಗೆ ಕೆಲವೊಂದು ಪ್ಯಾಂಟ್ ಆಗಬೇಕಿತ್ತು, ಹಾಗೆ ಶರ್ಟ್ ಆಗಬೇಕಿತ್ತು, ಒಂದು 2-3 ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಆಫರ್ ಇರಲಿಲ್ಲ, ಹಾಗಾಗಿ ಕಾಸ್ಟ್ಲಿ ಅನ್ನಿಸ್ತು. ಆಫರ್ ಇದ್ದಾಗ ಮಾತ್ರ ಸ್ವಲ್ಪ ಕಡಿಮೆ ಅಂತ ಇರುತ್ತೆ. ಬಟ್ ಆದರೂ ಇವಾಗ ಮಕ್ಕಳ ಡ್ರೆಸ್ಸಿಗೂ ರೇಟ್ ಇರುತ್ತೆ, ಎಷ್ಟು ಕಡಿಮೆ ಆದರೂ ಒಂದು ಪ್ಯಾಂಟಿಗೆ 500 ತನಕ ಇದ್ದೇ ಇರುತ್ತೆ. ಹಾಗಾಗಿ ಒಂದು ಪ್ಯಾಂಟು ಒಂದು ಶರ್ಟ್ ತಗೊಂಡ್ರೆ ಸಾಕು ಅಂತ ಅಂದ್ಕೊಂಡೆ. ಬಟ್ ಕೆಲವೆಲ್ಲ ನೋಡ್ತಾ ಇದ್ದೆ, ಬಟ್ ಕಲೆಕ್ಷನ್ ಅಷ್ಟೊಂದು ಇರಲಿಲ್ಲ ನನಗೆ. ಲಾಸ್ಟ್ ಟೈಮ್ ಹೋದಾಗ ತುಂಬ ಇತ್ತು, ಬಟ್ ಈ ಸಲ ಅಷ್ಟು ಕಲೆಕ್ಷನ್ ಇರಲಿಲ್ಲ. ಲಾಸ್ಟ್ ಟೈಮ್ ಅವನಿಗೆ ಸ್ವಲ್ಪ ಬಟ್ಟೆ ಎಲ್ಲ ತಗೊಂಡಿದ್ದೆ ನಾನು, ಅದು ಗ್ರಹಚಾರಕ್ಕೆ ನಮ್ಮನೇಲಿ ಇಲ್ಲಿಯ ಒಂದು ಒಳ್ಳೊಳ್ಳೆ ಶರ್ಟ್ 3 ಶರ್ಟ್ನ ಕತ್ತರಿಸಿ ಹಾಕ್ಬಿಟ್ಟಿತ್ತು, ಹಾಗಾಗಿ ತಗೊಳ್ಳೋಣ ಅಂತ ಮತ್ತೆ ಬಂದಿದ್ದು ನಾನು. ಬಟ್ ಪ್ಯಾಂಟ್ ಎಲ್ಲ ಒಂದು ಸ್ವಲ್ಪ ಉದ್ದ ಆಗಿದ್ದಾನೆ, ಹಾಗಾಗಿ ಟೈಟ್ ಆಗುತ್ತೆ, ಹಾಗಾಗಿ ಪ್ಯಾಂಟ್ ಬೇಕಿತ್ತು. ಮಕ್ಕಳು ಹಾಗೆ ಅಲ್ವಾ, ಬೇಗ ಬೆಳೀತಾರೆ, ವರ್ಷ ವರ್ಷ ಉದ್ದ ಆಗ್ತಾ ಇರ್ತಾರೆ. ಸ್ವಲ್ಪ ದೊಡ್ಡ ಸೈಜ್ ತಗೊಂಡ್ರು ಅದು ಆವಾಗ ಹಾಕುವಾಗ ಲೂಸ್ ಆಗುತ್ತೆ, ಆದರೂ ತಗೊಳ್ಬೇಕಾಗತ್ತೆ.
ಎಲ್ಲಿಗಾದರೂ ಹೋಗುವಾಗ ಬೇಕಾಗತ್ತಲ್ವಾ, ಹಾಗಾಗಿ ಹುಡುಕ್ತಾ ಇದ್ದೆ. ಅವನ ಹತ್ರ ಆಲ್ರೆಡಿ ಇದ್ದ ಕಲ್ಲರೇ ಇದ್ದಿದ್ದಲ್ಲಿ. ಕೃಷ್ಣ ನಿನ್ನ ಸಿಕ್ಸ್ ಪ್ಯಾಕ್ ಕಾಣ್ತದೆ. ನನಗೆ ತಗೊಂಡಿಲ್ಲ. ನಿನಗೆ 3 ವರ್ಷದ ಶರ್ಟ್ ಎಲ್ಲ ಆಗ್ತದೆ. ಕೃಷ್ಣ 5 ವರ್ಷದ 6 ವರ್ಷದವನಿಗೆ 3 ವರ್ಷದ ಶರ್ಟ್. ಮತ್ತೆ ಅಲ್ಲಿಂದ ಸೀದಾ ಮ್ಯಾಕ್ಸ್ಗೆ ಬಂದ್ವಿ. ಈಸಿ ವೈ ಮತ್ತು ಮ್ಯಾಕ್ಸ್ ಸ್ವಲ್ಪ ಒಟ್ಟೊಟ್ಟಿಗೆ ಇದ್ದದ್ದು ಮಾಲಲ್ಲಿ. ಅಲ್ಲಿಗೆ ಬಂದು ಅಲ್ಲಿ ನೋಡೋಣ ಅಂತ ಬಂದ್ವಿ. ಅಲ್ಲೇನಾದರೂ ಆಫರ್ ಇದೆಯಾ ಅಂತ. ಅಲ್ಲಿ ಕೂಡ ಆಫರ್ ಇರಲಿಲ್ಲ. ಎಲ್ಲ ಕಡೆ ಜೂನಿಂದನೇ ಸ್ಟಾರ್ಟ್ ಅಂತೆ. ಇವಳಿಗೆ ಪ್ಯಾಂಟ್ ಒಂದು ಆಗಬೇಕು ಅಂತ ಯಾವತ್ತಿಂದ ಹೇಳ್ತಾ ಇದ್ಲು. ಹಾಗಾಗಿ ಅವಳಿಗೊಂದು ಪ್ಯಾಂಟ್ ತಗೊಂಡೆ, ಬ್ಲ್ಯಾಕ್ ಕಲರ್ ಜೀನ್ಸು. ಅವಳು ಮತ್ತು ಇದೊಂದು ಫ್ರಾಕ್ ಬೇಕು ಅಂದ್ರೆ ನಂಗೆ ಅದಷ್ಟು ಇಷ್ಟ ಆಗಲಿಲ್ಲ, ಹಾಗಾಗಿ ಬೇಡ ಅಂದೆ. ಶಾಪಿಂಗ್ ಹತ್ರ ಅನ್ಬೋದು, ಹನಿದು ಶಾಪಿಂಗ್ ಅಲ್ಲ, ಅವಳು ಇನ್ನೂ ಮುಗ್ದಿಲ್ಲ. ಅವಳದು ಮ್ಯಾಕ್ಸಿಗೆ ಹೋಗಿ ಮತ್ತೆ ಈಸಿ ಬೈಗೆ ಬಂದ್ವಿ. ಅವಳಿಗೆ ಒಂದು ಯಾವುದು ಶಾಪು ಒಂದು ಸ್ಟೇಷನರಿ ಶಾಪ್ ಅಂದ್ರೆ ನಾವು ಮ್ಯಾಕ್ಸ್ ಇಂದ ಈಗ ಪಾದಯಾತ್ರೆ ಹೋಗ್ತಾ ಇದ್ದೇವೆ. ಎಷ್ಟು ದೂರ, ನಾನು ಇಲ್ಲ ಹತ್ರ ಅಂತ ನಾನು ಇವಳು ನಡ್ಕೊಂಡು ಹೋಗುವ ಅಂತ ಬಂದಿದ್ದು. ನೋಡಿದ್ರೆ 10 ನಿಮಿಷ ಉಂಟು, ಸುಮ್ಮನೆ ಕಾರಲ್ಲಿ ಬರ್ಬೋದು. ಕಾರ್ ಇದ್ಕೊಂಡು ನಡ್ಕೊಂಡು ಬರೋದು ನಾವೇ ಅನ್ಸತ್ತೆ ಫಸ್ಟ್ ಟೈಮ್. ಎಷ್ಟು ದೂರ, ನನಗೆ ಕಾಲು ನೋವಂತು. ಹಾಗೋ ಹೀಗೋ 10-15 ನಿಮಿಷ ನಡ್ಕೊಂಡು ಬಂದ್ವಿ ಶುಭ ಸ್ಟೋರಿಗೆ. ಬಟ್ ಬಂದಿದ್ದಕ್ಕೇನು ಕಡಿಮೆ ಆಗಲಿಲ್ಲ, ಎಲ್ಲ ಇತ್ತು ಅಲ್ಲಿ. ನಮಗೆ ಮಕ್ಕಳಿಗೆ ಸ್ಟೇಷ್ನರಿ ಐಟಮ್ ಏನೆಲ್ಲ ಬೇಕೋ ಅದೆಲ್ಲ ಸಿಗತ್ತೆ ನಿಮಗೆ ಇಲ್ಲಿ. ಬುಕ್ಕಿಂದ ಹಿಡಿದು ಹಾಗೆ ಪೌಚಸ್, ಅಂದರೆ ಬೇರೆ ಬುಕ್ ಕೂಡ ಸಿಗತ್ತೆ. ಕತೆ, ಕಾದಂಬರಿ, ಜನರಲ್ ನಾಲೆಜ್ ಈ ಥರದ್ದೆಲ್ಲ ಸಿಗತ್ತೆ. ಛತ್ರಿ, ಬ್ಯಾಗು. ಇದು ದರ್ಬೆಯಲ್ಲಿ ಆಗತ್ತೆ, ಪುತ್ತೂರುಪೇಟೆಯಿಂದ ಸ್ವಲ್ಪ ದೂರ ಇದೆ ದರ್ಬೆ. ನಾನು GL ಮಾಲಿಂದ ಅಲ್ಲಿ ತನಕ ನಡ್ಕೊಂಡೇ ಹೋಗಿದ್ದು. ನಿಮಗೆ ಇಲ್ಲಿ ಬಂದರೆ ಒಂದೇ ಸಲ ಎಲ್ಲ ಸ್ಕೂಲ್ಗೆ ಏನೇನು ಐಟಮ್ ಬೇಕೋ ಅದೆಲ್ಲ ತಗೊಳ್ಬಹುದು ನೀವು. ನೀವು ಒಂದು ಸಲ ಭೇಟಿ ಮಾಡಿ. ಇವಾಗ ಬಂದು ರೀಚ್ ಆದ್ವಿ ಮನೆಗೆ, 2:30 ಆಯಿತು. ಎಷ್ಟು ಹೊತ್ತು ಅಂಗಡಿ ಹೋಗಿ ಹೋಗಿ ಬಂದದ್ದೆ. ಇವಳು ಶೇಲೆ ನೋಡಿ, ಈ ಡ್ರೆಸ್ ತಗೊಂಡ್ಲ ಹನಿ ಪಾಡಿ ಜಿಂಡ ಮಾತ್ರ ಇವಳು ಡ್ರೆಸ್ ತಗೊಳ್ಳೋದು ಮತ್ತೆ ಹಾಕ್ಲಿಕ್ಕೆ ಇಲ್ಲ ಗೊತ್ತಾ. ಅವಳಿಗೆ ಟೈಟ್ ಜೀನ್ಸ್ ಎಲ್ಲ ಆಗಲ್ಲ ಅಂತ, ಲೂಸ್ ಲೂಸ್ ಜೀನ್ಸ್ ಮಾತ್ರ. ಬರತ್ತಾಯ್ತಾ ಇವರ್ ಪುತ್ತೂರು ತನಕ ಹೋಗಿ ಊಟ ಮಾಡದೆ ಬಂದಿದ್ದಾರೆ. ಬಡ ಅವಳು ಜೀವ ಹೋಪುನ್ ಮಾರಯ್ಯ ಹೊಕ್ಕಿಂದು ಬೇರೆ ಒಂದು ತಂಬು ಕೊರೋಣ ಸೀದಾ ಬರ್ತೀನಿ. ಹೊಟ್ಟೆ ಅಷ್ಟು ಪ್ರಾಣ ಹೋಗ್ತಾ ಉಂಟು. ಕೃಷ್ಣ ಪಾಡಿಯನ ಬ್ಯಾಟ್ರಿ ಊಟ ಮಾಡ್ತೀವಿ. ಕೃಷ್ಣಂದು 6 ಬ್ಯಾಟ್ರಿ ತಂದ ಶಾಪಿಂಗ್ ಏನೆಲ್ಲ ತಗೊಂಡ್ವಿ ಅಂತ ಊಟ ಆದ್ಮೇಲೆ ತೋರಿಸ್ತೀವಿ. ಇವತ್ತು ಊಟಕ್ಕೆ ಅತ್ತಿಗೆ ಮಾಡಿದ ನುಗ್ಗೆ ಸೊಪ್ಪಿನ ಪಲ್ಯ, ಹಾಗೆ ಬೆಂಡೆಕಾಯಿ ಸಾರು. ನನಗೆ ತುಂಬ ಇಷ್ಟ ನೋಡಿ ನುಗ್ಗೆ ಸೊಪ್ಪು ಪಲ್ಯ, ಟೇಸ್ಟಿ ಆಗತ್ತೆ. ಅಯ್ಯೋ ಒಂದು ತೊಳೆದಷ್ಟೇ, ಫ್ರೆಶ್ ಅಪ್ ಆಗಲಿಲ್ಲ ನಾನು. ಬಟ್ಟೆ ಅಷ್ಟು ಪ್ರಾಣ ಆಗ್ತಾ ಉಂಟು, ಮತ್ತೆ ಫ್ರೆಶ್ ಅಪ್ ಆಗೋಣ ಅಂತ. ಬೆಳಿಗ್ಗೆ 4 ತುಂಡು ಹಲಸಿನಕಾಯಿ ಗಟ್ಟಿ ತಿನ್ನೋದು, ಅದಾದ್ಮೇಲೆ ಎಂತ ತಿನ್ನಲೇ ಇಲ್ಲ. ಹೋಟ್ಲಲ್ಲಿ ಊಟ ಮಾಡುವ ಅಂದ್ಕೊಂಡೆ, ಬಟ್ ಅವ್ರಿಗೇನೋ ಕೆಲಸ ಆಯ್ತು ಅಂತ ಅದಕ್ಕೆ ಸೀದಾ ಬಂದ್ವಿ. ಹಾಗಾಗಿ ಮನೆ ಊಟ ಆಯ್ತಾ. ಇದ್ದಾವ
ಕೃಷ್ಣ ತಿಂಡಿ ಚಂದ ಉಂಟಾ? ಹಾ ಕೃಷ್ಣ ತಿಂಡಿ ತಿಂಡಿ ಚಂದ ಉಂಟಾ? ಇದು ಚಂದ ಉಂಟಾ? ಅದ ಎರಡು ಸಹ ಅದು ಶೇಮಿಗೆ ಸಣ್ಣ ಸಣ್ಣದು. ಹ್ಞೂ ತಗೊಂಡ್ ಬಾ ಶೇಮಿಗೆ. ಹನಿ ಹೇಳಿ ಮೂರು ಚ ಚಂದ ಉಂಟು. ಇವತ್ತು ನಾನು ಸ್ನ್ಯಾಕ್ಸ್ ತಿಂದಿಲ್ಲ. ಆಳು ಬೋರ್ ಸೀರೆ ಪಲ್ಲ ಆಳು ಬೇಡ. ನೀನು ಹೇಳು ಕೃಷ್ಣ ಇವತ್ತು ಯಾವಾಗಲೂ ಮೂರು ಸಹ ಚಂದ ಉಂಟಲ್ಲ. ನಾನು ತಂದಿದ್ದು ಇವತ್ತು ಬಿಸ್ವಾಟು ಬಿಸು ಸೇಮಿಗೆ ಸಣ್ಣ ಸಣ್ಣ ಸೇಮಿಗೆ. ಹೆಚ್ಚು ಮಾಡ್ತಾ ರಸ ಸಂದ್ಕೊಡಂಗಿ ಬೀಗೆ ಅಂತ ಕೂಡ ಅಂದ ಫಸ್ಟ್ ಇದು ಚಂದ ಸೆಕೆಂಡ್ ಇದು ಚಂದ ತರ್ಡ್ ಕೃಷ್ಣ ನಿನಗೆ ಈಗ ಚಂದ ಆಗ್ತಾ ಇತ್ತು ಟೀಚಲ್ಲಿ. ಸೆಕೆಂಡ್ ಇದು ಚಂದ ಮೂರು ಹೋದ ಈರ್ ಬೊಕ್ಕ ಈರ್ ಬಲ್ಲಿ ಇವಾಗ ನಮ್ಮ ಹನಿಯವರು ಏನೆಲ್ಲ ಪರ್ಚೇಸ್ ಮಾಡಿದ್ವಿ ಅಂತ ತೋರಿಸ್ತಾರೆ ನೋಡಿ. ಖುಷಿ ಪಡಿ ಇವಳನ್ನ ಕರ್ಕೊಂಡು ಹೋದ್ರೆ ಉಂಟಲ್ಲ ಅಂಗಡಿಗೆ ಒಂದು 500 ರೂಪಾಯಿ ಎಲ್ಲ ಸಾಕಾಗಲ್ಲ. ಎಷ್ಟು ಖರ್ಚು ಮಾಡಿದ್ರು ಇವತ್ತು? ಇವತ್ತು ಮಾಲಿಗೆ ನಾನು ಹೋಗಿದ್ದು ಕೃಷ್ಣನ್ಗೆ ಒಂದು ಪ್ಯಾಂಟ್ ತಗೊಳ್ಬೇಕು, ಅವನಿಗೆಲ್ಲ ಸಣ್ಣದ ಆಗ್ತದೆ ಪ್ಯಾಂಟ್ ಅದಕ್ಕೆ ಅಂತ. ಇದ್ರಲ್ಲಿ ಅದು ಗ್ರ್ಯಾಂಡ್ ಹಾಗೆ. ಸರಿ ಒಂದೊಂದೇ ತೋರಿಸು. ಫಸ್ಟ್ ನಮ್ದು ಬ್ಯಾಕ್ ಗ್ರೌಂಡ್ ನೋಡಿ ನೀವು ನೆಗಡ್ಬೇಡಿ ಆಯ್ತಾ? ಎಲ್ಲ ಚೆಲ್ಲ ಪಿಲ್ಲಿ ಆಗಿದೆ, ಇಡ್ಬೇಕಷ್ಟೇ ಎಲ್ಲ ಸರಿ ಮಾಡಿ. ಫಸ್ಟಿಗೆ ಇದು ನನ್ನ ತಮ್ಮ ಬ್ಯಾಟ್ ತಗೊಂಡ, ಅದು ಕೂಗಿ ಕೂಗಿ ಮತ್ತೆ ಅಪ್ಪನ ಹತ್ರ ಜಗಳ ಎಲ್ಲ ಮಾಡಿ ತಗೊಂಡ. ಫ್ಯಾನ್ಸಿಯಲ್ಲಿ ನಾನು ಅಂಬ್ರೆಲ್ಲಾ ಎಂತ ಗೊತ್ತಾ, ಬ್ಯಾಕ್ ಕ್ಯಾಮರಾ ವಿಡಿಯೋ ಮಾಡಿದ್ರೆ ಫುಲ್ ಒಂಥರ ಸೌಂಡ್ ಬರ್ತಾ ಉಂಟು, ಅದರಲ್ಲಿ ವಾಯ್ಸ್ ಕೇಳುದೇ ಇಲ್ಲ ನಮ್ದು, ಎಂತಕ್ಕೆ ಅಂತ ಗೊತ್ತಿಲ್ಲ. ಮೊದಲು ಫಸ್ಟ್ ನಾವು ಯಾವ್ದಕ್ಕೆ ಹೋಗಿದ್ದು ನೀನು ಹೇಳು? ಶುಭಾ ಸ್ಟೋರ್ ಅಂತ ಅಲ್ಲಿದ ಆಮೇಲೆ ತೋರಿಸ್ತಾಳೆ. ಅಲ್ಲಿಂದ ಸೀದಾ ನಾವು ಫ್ಯಾನ್ಸಿಗೆ ಬಂದ್ವಿ, ಅಂದರೆ ಛತ್ರಿ ಸಿಗಲಿಲ್ಲ ಅವಳು. ಅಲ್ಲಿ ಶುಭಾ ಸ್ಟೋರ್ ಅಲ್ಲಿ ಉಂಟಲ್ಲ ನಿಮ್ಗೆಲ್ಲ ಸಿಗತ್ತೆ ಸ್ಟೇಷನರಿದ್ದು. ಆಮೇಲೆ ನಾನು ಆವಾಗಲೇ ತೋರಿಸಿದ್ದೆ ಅಲ್ವಾ, ಕತೆ ಪುಸ್ತಕ ಎಲ್ಲ ಥರದ ಪುಸ್ತಕ ಕೂಡ ಸಿಗತ್ತೆ, ಕಾದಂಬರಿ ಆಗಲಿ ಭಗವದ್ಗೀತೆ ಆಗಲಿ ನಾಲೆಜ್ ಬುಕ್ ಆಗಲಿ ಎಲ್ಲ ನಿಮ್ಗೆ ಯಾವ ಥರದ ಬುಕ್ ಅದೆಲ್ಲ ಸಿಗತ್ತೆ. ಆಮೇಲೆ ಇಲ್ಲ ಅದಾದ್ಮೇಲೆ ತೋರಿಸಿ, ಫಸ್ಟ್ ಶುಭಾ ಸ್ಟೋರ್ ಇದೆ ತೋರಿಸಿ. ಶುಭಾ ಸ್ಟೋರ್ ಅಲ್ಲಿ ಅವಳು ಅವನಿಗೊಂದು ನೋಡಿ ತೋರಿಸು ಕೃಷ್ಣಂದು ಕಾಂಪಾಸ್ ಬಾಕ್ಸ್ ನೋಡಿ. ಶುಭಾ ಸ್ಟೋರ್ ಸರಿ ಕೃಷ್ಣನಿಗೆ ಕಾರ್ ತಗೊಂಡ್ವಿ ಅಂತ ಅನ್ಕೊಂಡಿದ್ದೀರಾ? ಅಲ್ಲ, ನಾವು ಕಂಪಸ್ ಬಾಕ್ಸ್ ಅವನಿಗೆ ಈ ತರದ ಇಷ್ಟ ಅಂದ್ರೆ ಮಕ್ಕಳಿಗೆ ಆ ತರದ ಇಷ್ಟ ಆಗುತ್ತಲ್ಲ, ಅದಕ್ಕಾಗಿ ನಾನು ಅದೇ ತಗೊಂಡೆ. ಅವನಿಗೆ ಆ ತರದೆಲ್ಲ ಇಷ್ಟ, ಬಸ್ಸು ಕಾರು ಅದಕ್ಕೆ ಅದೇ ತಗೊಂಡೆ. ಅದಾದ್ಮೇಲೆ ಅವಳಿಗೆ ನಾನು ನಂಗೆ ತುಂಬಾ ಇಷ್ಟ ಆಯ್ತು ಪೌಚ್. ಅದಕ್ಕೆ ಎಷ್ಟು ಪೌಚಿಗೆ? ಅವಳಿಗೆ ಕಾಸ್ಟ್ಲಿ, ಅವೊಂದಕ್ಕೆ 150-130 ಏನಷ್ಟೇ. ತೋರ್ಜಲ್ಲ ಕೊಡಿ ಕೊಡು ಮಾರಿ ಮೆಲ್ಲೇಜ್ ಕೊರು. ಇದು ನನ್ಗೆ ಇಷ್ಟ ಆಯ್ತು, ನಾನು ಸೆಲೆಕ್ಷನ್ ಮಾಡಿದ್ದು ಪೌಚು. ಒಳಗಡೆ ಇನ್ನು ಚಂದ ತೋರಿಸ್ತೇನೆ, ಒಳಗಡೆ ನೋಡಿ ಈ ರೀತಿ ಉಂಟು ಪೌಚಲ್ಲಿ. ಇಲ್ಲಿ ಪೆನ್ ಇಡ್ಬೋದು ಮತ್ತೆ ಬ್ಯಾಕ್ ಕ್ಯಾಮರಾ ಇದ್ದು ಕೂಡ ನಮಗೆ
ಸರಿ ಇಲ್ಲ ಮೊಬೈಲ್ ಹಾಗೆ ಈ ಥರ ಉಂಟು. ಚಂದ ಉಂಟು ಕಲರ್, ನನಗೆ ತುಂಬ ಇಷ್ಟ ಆಯಿತು. 3 3 8 ಅದು ಕೇಳಿದ್ದೇನೆ, 10th ತನಕ ಇದೇ ಬರಬೇಕಿನ್ನು ಅಂತ. ಹಾಂ, ನೆಗಾಡ್ಲಿಕ್ಕಿಲ್ಲ ಅದೇ ಅಷ್ಟು ದುಡ್ಡು ಕೊಟ್ಟು. ಮತ್ತೆ ಅಲ್ಲಿ ಕೆಲವು ಪೆನ್ನು ಅದೆಲ್ಲ, ಪೆನ್ಸಿಲ್ ಬಾಕ್ಸ್, ಇರೇಸರ್, ಗಮ್. ಹಾಂ, ನಿಮ್ಗೆಲ್ಲ ಒಂದೇ ಕಡೆ ಸಿಗ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಹೋದ್ರೆ ಶಾರ್ಪ್ನರ್. ಹ್ಮ್, ಇವಳು ಎಂತ ಗೊತ್ತಾ, ನಾನು ಅವಾಗ್ಲೇ ಹೇಳಿದೆಲ್ಲ ಗೂಗಲ್ ಅಲ್ಲಿ ಹುಡುಕಿ ಹೋಗಿದ್ದೆ ಎಷ್ಟು ದೂರ ನಡೆದಿದ್ದೀವಿ ದೇವರೇ. ಅದು ಬಿಡು. ಆಮೇಲೆ ನೆಕ್ಸ್ಟ್ ಫ್ರಾನ್ಸ್, ಫ್ರಾನ್ಸಿಗೆ ಹೋದ್ವಿ ಅಂದ್ರೆ ಅವಳ ಫ್ರೆಂಡ್ಸ್ಗೆ ಕೆಲವು ಗಿಫ್ಟ್ ಕೊಡ್ಲಿಕ್ಕೆ ಇತ್ತಂತೆ. ಅವಳ ಬರ್ಡೆಗೆ ಅವ್ರು ಗಿಫ್ಟ್ ಕೊಟ್ಟಿದ್ದಾರೆ, ಅದಕ್ಕೆ ಅವಳು ಅವರ ಬರ್ಡೆಗೆ ಗಿಫ್ಟ್ ಕೊಟ್ಟು ಛತ್ರಿ ಕೂಡ ಆಗ್ಬೇಕಿತ್ತು ಅವಳಿಗೆ, ಹಾಗಾಗಿ ಫ್ರಾನ್ಸ್ಗೆ ಬಂದ್ವಿ. ಅಲ್ಲಿ ಫ್ರಾನ್ಸ್ ಅಲ್ಲಿ ಛತ್ರಿ, ಮತ್ತೆ ಇದು 3 ಪೌಚ್ ಪೌಚ್ ಅವಳ ಫ್ರೆಂಡ್ಸಿಗೆ. ನಂಗೆ ಅದರಲ್ಲಿ ಇದಿಷ್ಟ ಆಯ್ತು, ಜೀನ್ಸ್ ಟೈಪ್ ಇತ್ತು ನೋಡಿ. ಅಲ್ಲೇ ಹತ್ತಿರ ಒಂದು ಫ್ಯಾನ್ಸ್ ಇತ್ತಾನೆ, ಹೆಸರು ನೋಡ್ಲಿಲ್ಲ. ಮತ್ತೆ ಅಲ್ಲಿ ಒಂದು ಕೀ ಪಂಚ್, 3 ನೇಲ್ ಪಾಲಿಶ್, ಗ್ಲಿಟರ್, ಪಿಂಕ್, ಪರ್ಪಲ್. ಕೀ ಪಂಚ್ ಕೀ ಪಂಚ್ ನೋಡಿ ಕ್ಯೂಟ್ ಇದೆ. ನಮ್ಮ ಪಕ್ಕದ ಮನೆ ಹೆಂಗಸು ಬಂತು ಹೋಗಿತ. ಹೌದು, ಮತ್ತೆ ಬೋರ್ ಮಂಡೆ ಕ್ರೀಮ್ ಅಮ್ಮದೇ ಮನೆ ಪಾನ್ಸ್, ಬೋರ್ ಮಂಡೆ ನೋಡಿ ಪಾನ್ಸ್. ಮತ್ತೆ ಮತ್ತೆ ಇದ್ರಲ್ಲಿ ಮಾಲ್ ಅಲ್ಲಿ ಪೇಂಟಿಂಗ್ ಅದು ಸೇತ. ಮತ್ತೆ ಮಾಲ್ ಅಲ್ಲಿ ಫಸ್ಟ್ ಗೆ ನಾವು ನಿಜವಾಗಿ ಹೋಗಿದ್ದು ಮಾಲ್ ಗೆ. ಹಾ, ಫಸ್ಟ್ ಹೋಗಿದ್ದು ನಾವು ಜಿ ಎಲ್ ಮಾಲ್ಗೆ. ನಾವು ಮಾಲ್ಗೆ ಹೋದಾಗ ಕೃಷ್ಣನಿಗೆ ಅಂತ ಹೋದ್ವಿ. ಅಲ್ಲಿ ಕೃಷ್ಣನಿಗೆ ಇದು ಇದು ತಗೊಂಡ್ವಿ, ಇದೊಂದು ಪ್ಯಾಂಟ್, ಮತ್ತೆ ಶರ್ಟ್. ನಾವು ನಾನು ಮಾಲ್ಗೆ ಯಾಕೆ ಹೋಗಿದ್ದೆ ಅಂದರೆ ಒಂದು ಆಫರ್ ಇರುತ್ತೆ ಅಂತ. ಲಾಸ್ಟ್ ಟೈಮ್ ಹೋದಾಗ ಆಫರ್ ಇತ್ತು, ಬಟ್ ಈ ಸಲ ಆಫರ್ ಇರಲಿಲ್ಲ, ಹಾಗಾಗಿ ಜಾಸ್ತಿ ತಗೊಳ್ಳಿಲ್ಲ ನಾನು. ಅವನಿಗೆ ಒಂದು ಶರ್ಟು ಮತ್ತು ಟೀ ಶರ್ಟು ಮತ್ತೊಂದು ಪ್ಯಾಂಟು ಮತ್ತು ಇದು ಅವರು ತಗೊಂಡಿದ್ದು ಒಂದು. ನೆಕ್ಸ್ಟು 15 June ನಂತರ ಆಗತ್ತಂತೆ ಆಫರ್, ಅವಾಗ ಹೋಗಬೇಕು. ನೆಕ್ಸ್ಟ್ ಇದು ಅವಾಗಲೇ ನೋಡಿದ್ರಲ್ಲ ಅದು. ಮತ್ತು ಬ್ಲ್ಯಾಕ್ ಜೀನ್ಸ್ ತಗೊಂಡಿದ್ದಾಳೆ. ನಾನು ಅದು ಆಫರ್ ಉಂಟು ಅಂತ ಹೋಗಿಲ್ಲ, ಆದರೆ ಮಾಲ್ಗೆ ಹೋಗ್ತಿರಲಿಲ್ಲ, ಅವನಿಗೋಸ್ಕರ ಹೋಗಿದ್ದೆ ಅಷ್ಟೇ. ನನಗೆ ಅಂತ ನಾನೇನು ತಗೊಳ್ಳಿಲ್ಲ ಮತ್ತೆ, ಅಷ್ಟೇ ಈ ಸಲ ನಾನೇನು ತಗೊಳ್ಳಿಲ್ಲ. ಹೋಗಿದ್ದು ಮಾತ್ರ ಅಷ್ಟೇ ಅಲ್ಲ, ಮೊನ್ನೆ ಅಡಿಕೆ ಎಲ್ಲ ಸುಂದರಲ್ಲ ಅವರಿಗೆಲ್ಲ. ಹಾಂ, ಮತ್ತೆ ಮಾಲಲ್ಲಿ ಸ್ಯಾಂಡಲ್ ಒಂದು, ಮಾಲಲ್ಲಿ ಸ್ಯಾಂಡಲ್ ಆಫರ್ಗೆ ಹಾಕಿದ್ರು ಮ್ಯಾಕ್ಸಲ್ಲಿ ಅಲ್ಲ ಮ್ಯಾಕ್ಸ್. ಹಾಂ, ಅದು ನೋಡಿ 199 ಅಲ್ಲ, 199 ಸಿಕ್ಕಿ. ನನಗೆ ಇಷ್ಟ ಆಯಿತು, ಬೇರೆ ತುಂಬ ಇತ್ತು ಬಟ್ ಸೈಜ್ ಇರಲಿಲ್ಲ, ಇದು ಇಷ್ಟ ಆಯಿತು ಅದಕ್ಕೆ ಇದು ಅಂತ ತಗೊಂಡೆ ಅವಳಿಗೆ ಅಂತ. ಅಷ್ಟೇ, ಮೊನ್ನೆಯಿಂದ ಇವರು ಅಡಿಕೆ ಎಲ್ಲ ಸುಲಿದ್ರಲ್ಲ ಅವರಿಗೆಲ್ಲ ಸಂಬಳ ಆಯಿತು, ಅದಕ್ಕೆ ನಾನು ಹೇಳುದು. ನಾನು ಅಷ್ಟು ದಿನ ಎರಡು ಮಕ್ಕಳು ಅಡಿಕೆ ಸುಲಿಲಿಕ್ಕೆ ಸ್ವಲ್ಪ ದಿನ ಇದ್ದರು, ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ದಿನ ಇದ್ದರು, ಮಿಡ್ಲಲ್ಲಿ ಇರಲಿಲ್ಲ. 2-3 ವಾರ ತೋಟದ ಕೆಲಸ ಆಯಿತು, ಮತ್ತು ಇವರು ಅಡಿಕೆ ಸುಲಿಲಿಕ್ಕೆ ಮಕ್ಕಳಿದ್ರು, ಅವರಿಗೆಲ್ಲ ಅಡಿಗೆ ಮಾಡಿ ಹಾಕಿದ್ದಕ್ಕೆ ನನಗೆ 1 ರೂಪಾಯಿ ಸಹ ಇಲ್ಲ. ಅದಕ್ಕೆ ನಾನು ಹೇಳಿದೆ ಅವರಿಗೆ ಸಂಬಳ ಆದರೂ ಸಿಗ್ತದೆ, ನಮಗೆ ಎಷ್ಟು ದುಡಿದ್ರೂ ಸಂಬಳನೂ ಇಲ್ಲ ಎಂಥದ್ದು ಇಲ್ಲ. ಅಂಡತ್ತ ಓಕೆ, ಇಷ್ಟು ತಗೊಂಡ್ವಿ. ಓಕೆ, ಸರಿ ಹಾಗಾದ್ರೆ ಈ ಬ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತೇನೆ, ಯಾಕೆಂದರೆ ತುಂಬ ಅಂದರೆ ತುಂಬ ಕೆಲಸ ಉಂಟು. ನಾಳೆ ಸ್ಕೂಲ್ ಬೇರೆ, ಎಲ್ಲ ರೆಡಿ ಮಾಡಬೇಕಷ್ಟೇ. ನಾಳೆ ಬೆಳಿಗ್ಗೆನೆ ವ್ಲಾಗ್ ಸ್ಟಾರ್ಟ್ ಮಾಡ್ತೇನೆ, ನಾಳೆ ಫಸ್ಟ್ ಡೇ ಸ್ಕೂಲ್ ಅಲ್ಲ, ಫುಲ್ ಡೇ ಇಲ್ಲ, ಶೂ ಒರೆಸಿದ್ದೆ. ಹಾಂ, ಆಫ್ ಡೇ. ಹಾಂ, ಒಂದು ಒನಸ್ಪು ರಜ್ಜೆ, ಊಟ ಎಲ್ಲ ಇಲ್ಲ ನಾಳೆ ಶಾಲೆಯಲ್ಲಿ, ಆಫ್ ಡೇ. ಎಲ್ಲ ಶೂ ಎಲ್ಲ ಚಂದ ಒರೆಸಿದೆ ಒಂದು, ಮತ್ತು ಯೂನಿಫಾರ್ಮಿಗೆ ಎಲ್ಲ ಇಸ್ತೇ ಹಾಕಿದ್ದು. ಮತ್ತು ಇಷ್ಟು ದೊಡ್ಡಾಗಿದ್ದು, ಸ್ವಲ್ಪ ಕೆಲಸ ಮಾಡಬೇಕು. ಓಕೆ, ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ. ಅಲ್ಲಿವರೆಗೆ ಎಲ್ಲರೂ ಖುಷಿಯಾಗಿ ಖುಷಿಯಾಗಿ ಇಟ್ಕೊಳ್ಳಿ. ಜೈ ರಾಧಾಕೃಷ್ಣ, ಹರೇ ಕೃಷ್ಣ, ಹರೇ ಬೋಲ್ ಎಲ್ರಿಗೂ.